ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ ನಾನು ಗೃಹ ಪ್ರವೇಶದ ಹಿಂದಿನ ದಿವಸ ಅಂದರೆ ಚಕ್ರದ ಪೂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೋಲ್ಡ್ ಇಸ್ 5 ರುಪೀಸ್ ಕಾಯಿನ್ ಗೋಲ್ಡ್. ಚಪ್ರದ ಪೂಜೆ ಮುಗಿಯಿತು. ಇಲ್ಲಿ ಪೂಜಾರಿ ಸಂಜೆ ಹೋಮ ಇದೆ, ಅಂಡ್ ಗೃಹ ಪ್ರವೇಶ ಕೂಡ ಇದೆ ನಾಳೆ. ಅದಕ್ಕೋಸ್ಕರ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದಾರೆ. Very good. No? I'm not taking photo, I'm taking video. So you guys, no need to still. You guys can move. You guys can laugh. I'm telling you, I'm not taking photo. I'm not taking photo. I'm not taking photo. ಸೊ ಎಲ್ಲ ಇಲ್ಲಿ ರಾತ್ರಿ ಹೋಮ ಇದೆ, ಹೋಮಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಈ ರಂಗೋಲಿ ಕೂಡ ಈ ಪೂಜಾರಿನೇ ಹಾಕಿದ್ದು, ತುಂಬ ಚೆನ್ನಾಗಿದೆ ಅಲ್ವಾ. ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ತಗೊಂಡ್ವಿ. ರೆಸ್ಟ್ ತಗೊಂಡಿದ್ದಾದ್ಮೇಲೆ ಸಂಜೆ ಹೋಮ ಇದೆ 6 ಗಂಟೆಯಿಂದ. ಸೊ ಹೋಮಕ್ಕೆ ನಾನೀಗಾಗಲೇ ರೆಡಿ ಆಗಿದ್ದೀವಿ, ಎಲ್ಲರೂ ರೆಡಿ ಆಗಿದ್ದೀವಿ. ಸೊ ನನ್ನ ಸ್ಯಾರಿ ಈ ರೀತಿ ಇದೆ, ಆ್ಯಂಡ್ ನಮ್ಮ ಅಕ್ಕನ ಸ್ಯಾರಿ ಆ ಥರ ಇದೆ. ಇದು ಇಲ್ಲಿ ಹೋಮಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಅದಕ್ಕೂ ಮುಂಚೆ ನವಗ್ರಹ ಶಾಂತಿ ಮಾಡಬೇಕು ಅಲ್ವಾ. ಸೊ ನವಗ್ರಹ ಪೂಜೆ ಕೂಡ ಮಾಡಿಸ್ತಾ ಇದ್ದಾರೆ ಪೂಜಾರಿಯಲ್ಲಿ. ಪಾಪ ಮಕ್ಕಳಿಗೆ ಬೋರು, ಯಾಕಂದರೆ ಪೂಜಾರಿ ಹೇಳಿಬಿಟ್ಟಿದ್ರು ನೀವು ಆಟಾಡೋ ಹಾಗಿಲ್ಲ, ಅಲ್ಲಿ ಇಲ್ಲಿ ಓಡಾಡೋ ಹಾಗಿಲ್ಲ ಅಂತ. ಸೊ ಒಂದೇ ಜಾಗದಲ್ಲಿ ಕೂತಿದ್ರು. ಸೊ ತುಂಬ ಬೋರ್ ಅವರಿಗೆ. ಆ್ಯಂಡ್ ಇಲ್ಲಿ ನೋಡಿ, ನಮ್ಮಮ್ಮನ ಫೇವ್ರೆಟ್ ಮಗಳು, ಚಿಕ್ಕ ಮಗಳು, ನನ್ನ ತಂಗಿ, ಅವಳದು ಒಂದು ಚಾನಲ್ ಇದೆ ಗಾಯನ ಪ್ರಿಯ ಅಂತ. ಆ್ಯಂಡ್ ಇದು ನನ್ನ ಸ್ಯಾರಿ, ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಸ್ಯಾರಿ ನಾನು ನನ್ನ ಮದುವೆ ಟೈಮೆಲ್ಲ ತೊಗೊಂಡಿದ್ದು, ಜಾಸ್ತಿ ಹಾಕ್ಕೊಂಡಿಲ್ಲ. ಸೊ ಗೃಹ ಪ್ರವೇಶಕ್ಕೆ ಜಾಸ್ತಿ ಹಾಕ್ಕೊಂಡಿಲ್ವಲ್ಲ ಅಂತ ಇವಾಗ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಆಯು ಅಂತೂ ನೋಡಿ, ಆಯು ಡ್ರೆಸ್, ಇದು ಪಂಚೆ ಆ್ಯಂಡ್ ಇದು ಶರ್ಟ್ ಹಾಕ್ಕೊಂಡಿದ್ದಾನೆ. ಇದು ಮಮ್ಮಿ ಆಯುಗೆ ಕೊಟ್ಟಿರುವಂಥ ಗಿಫ್ಟ್ ಗೃಹ ಪ್ರವೇಶಕ್ಕೆ. ಆ
ಕಡೆ ಪೂಜೆ ನಡೀತಾ ಇತ್ತು. ನಮ್ಮ ಅಕ್ಕ ಸ್ವಲ್ಪ ಪೂಜೆ ಸಾಮಾನು ಅದು ಇದು ಕೊಡೋದ್ರಲ್ಲಿ ಬ್ಯುಸಿ ಇದ್ಲು. ಆ್ಯಂಡ್ ನಾನು ನನ್ನ ತಂಗಿ ಜಸ್ಟ್ ಹೀಗೆ ಹೀಗೆ ಏನು ಕಷ್ಟ ಸುಖ ಹೀಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಕಷ್ಟ ಸುಖಕ್ಕಿಂತಲೂ ನಾವು ಅದು ಇದು ಸ್ವಲ್ಪ ತಮಾಷೆನೆ ಮಾಡ್ತಾ ಇದ್ವಿ ಇಲ್ಲಿ. ಬೆಳಗ್ಗೆನೆ ನಾ 5 ಗಂಟೆಗೇನೆ ಗೃಹ ಪ್ರವೇಶ ಅಂದರೆ ಗೋವು ಪೂಜೆ ಅಂತೆಲ್ಲ ಹೇಳಿದ್ರು. ಅದಕ್ಕೋಸ್ಕರ ನಾನು ಬೆಳಗ್ಗೆನೆ ಎದ್ದು ರೆಡಿಯಾಗಿ, ಇನ್ನು ವಾಯ್ಸ್ ನೋಡಿ ಹೇಗಿದೆ, ಫುಲ್ ರೆಡಿಯಾಗಿ ಈ ರೀತಿ ಇದು ಸ್ಯಾರಿ ಉಟ್ಕೊಂಡಿದ್ದೀನಿ. ಇದು ಮಮ್ಮಿ ಕೊಟ್ಟಿರೋ ಸ್ಯಾರಿ, ಅಣ್ಣ ಕೊಟ್ಟಿರೋ ಸ್ಯಾರಿ. ಆ್ಯಂಡ್ ಸರಿ ಕುದ್ಗುಡ್. ಆ್ಯಂಡ್ ನಮ್ಮ ಅಕ್ಕ ರೆಡಿ ಆಗ್ತಿದ್ದಾಳೆ, ನಾನಂತೂ ರೆಡಿಯಾಗಿ ಬಂದಿದ್ದೀನಿ. ಇನ್ನೂ ನಿಂತ್ಕೊಂಡು ನನಗೆ ಆ್ಯಂಡ್ ಅಲ್ಲಿ ತುಂಬ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಏನು ಮಾಡಬೇಕು ಅನ್ನೋ ಗೊತ್ತಿಲ್ಲ. ಇವತ್ತೇ ಬರಬೇಕಾ ಮಳೆ? ರಾತ್ರಿ ಹೋಮ ಎಲ್ಲ ಆಯಿತು, ಬಟ್ ಪಾಪ ರಾತ್ರಿನೇ ಅವರು ಕೇಟರಿಂಗ್ ಅವ್ರು ಬಂದು ಈ ರೀತಿ ಎಲ್ಲ ಅರೇಂಜ್ ಮಾಡಿ ಹೋಗಿದ್ದಾರೆ. ಆ್ಯಕ್ಚುಲಿ ಹೊರಗಡೆ ಪ್ಲ್ಯಾನ್ ಇತ್ತು, ಮಳೆ ಇತ್ತಲ್ವ, ಅದಕ್ಕೋಸ್ಕರ ಎಲ್ಲ ಇಲ್ಲೇ ಒಳಗಡೆ ಅದು ಮೇಲುಗಡೆ ಕವರ್ ಇದೆ ಅಂತ ಎಲ್ಲ ಇಲ್ಲೇ ಒಳಗಡೆ ಅರೇಂಜ್ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಟೇಬಲ್ ಇದೆ, ಇಲ್ಲೂ ಕೂಡ ಎಲ್ಲ ಅರೇಂಜ್ ಮಾಡ್ತಾರೆ. ಆ್ಯಕ್ಚುಲಿ ಜಾಸ್ತಿ ಜನಕ್ಕೆ ಕರೆದಿಲ್ಲ, ಅದಕ್ಕೆ ಜಸ್ಟ್ ಲಿಮಿಟೆಡ್ ಜನ ಅಲ್ವಾ, ಸೊ ಇಲ್ಲೇ ಅಂತ ಸೆಟ್ ಮಾಡ್ಕೊಂಡಿದ್ದೀವಿ. ಸೊ ನೋಡಬೇಕು ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ. ಈಗ 4:30 ಟೈಮ್, ಸೊ 5 ಗಂಟೆಗೆ ಮೋಸ್ಟ್ಲಿ ಗೋವು ಪೂಜೆ ಅಂತ ಅನಿಸುತ್ತೆ. ಗೋವು ಪೂಜೆ ಆದಮೇಲೆ ಹಾಲು ಉಗಿಸ್ತಾರೆ, ಅದಾದಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ. ಸೊ ಎಲ್ಲ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಏ ಎಳಿಬೇಡಂಗೆ, ಗೋವಿನ ಪೂಜೆ ಎಲ್ಲ ಆಯಿತು, ಇದಾದಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದರು ಪೂಜಾರಿ. ಅದಕ್ಕೋಸ್ಕರ ನಾವಿಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕಂಕಣ ಕಟ್ತಾ ಇದ್ದೀವಿ. ಅಲ್ಲಿ ಕೂತಿರೋದು ನಮ್ಮ ಮಮ್ಮಿ, ಇದು ನಾನು, ಆ್ಯಂಡ್ ಅವರು ನನ್ನ ಇನ್ನೊಂದು ಬ್ರದರ್ ವೈಫ್. ಹಲೋ ಕಾಕಿ, ಜಗರು ಕಂಕಣ ಕಟ್ಟಲಿ ಹೆಣ್ಮಕ್ಳೆ. ಮಹಾಓಂ ಮಹಾಓಂ ಜನಹಾಓಂ ತಮಹಾಓಂ ಸತ್ಯಂ ದಸ್ತವಿದ್ಯಂ ಭಗವದೇ ವಸುದೇವ ಹೀಂ ಧಿಯೋ ಯೋ ಚೋದಯಾತ್. ಓಂ ಆಪೋ ಜ್ಯೋತಿರ ಸಮರ್ಥಂ ಬ್ರಹ್ಮ ಭೂರ್ಭುವಸ್ವರಂ 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 ಶುಭೇಶ್ವರೇ ಮೂರ್ತಿ ಆದಿ. ಸೊ ಈಗ ಗಂಗೆ ಪೂಜೆ ನಡೀತಾ ಇದೆ, ಅಣ್ಣ ಅತ್ತಿಗೆ ಗಂಗೆಗೆ ಪೂಜೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಪೂಜಾರಿ ಎಲ್ಲ ಹೆಣ್ಮಕ್ಳು ಕೂಡ ಕಂಕಣ ಕಟ್ಕೋಬೇಕು ಅಂತ ಹೇಳಿದ್ರು. ಸೊ ನಾವು ಒಬ್ರಿಗೊಬ್ರು ಕಂಕಣವನ್ನು ಕಟ್ಕೋತಾ ಇದ್ದೀವಿ. ಹ್ಞೂ
ಅತ್ತಿತ್ತಗಲದೆ ಭಕ್ತರ ಮತ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸತ್ಯವ ತೋರುತ ಸಾಧು ಸಜ್ಜನರ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಮಹಾಲಕ್ಷ್ಮೀ ಮನೆಗೆ ಬಾರಮ್ಮ ಮಹಾಲಕ್ಷ್ಮಿ ಮನೆಗೆ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕಪುರಂದರ ವಿಠಲ ನರಾಣಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ಹಾಕಿ ಹಾಕಿದ್ರ ನೀವ್ ಹಾಕಿದ್ರ ಹಾಕಿದ್ರ ಇಷ್ಟೆಲ್ಲ ಆದ್ಮೇಲೆ ನಾವು ಟಿಫನಿಗೆ ಕೂತ್ಕೊಂಡ್ವಿ. ಸ್ವಲ್ಪ ಟಿಫನ್ ಮಾಡಿದ್ವಿ. ರೈಸ್ ಬಾತ್ ಇತ್ತು, ಇಡ್ಲಿ, ದೋಸೆ, ವಡೆ ಇದೆಲ್ಲ ಮಾಡಿಸಿದ್ದ ಅಣ್ಣ. ಜಸ್ಟ್ ನಾವಷ್ಟೇ ಫ್ಯಾಮಿಲಿ ಮೆಂಬರ್ಸ್ಗೆ ನಾವೆಲ್ಲ ಕೂತ್ಕೊಂಡು ಟಿಫನ್ ಮಾಡಿದ್ವಿ. ಸೊ ಫ್ರೆಂಡ್ಸ್, ನಾನು ಈ ರೀತಿ ರೆಡಿಯಾಗಿದ್ದೀನಿ. ಹೀಗೆ ಸ್ವಲ್ಪ ಮರಾಠಿ ಸ್ಟೈಲಲ್ಲಿ ನತ್ತು ಹಾಕ್ಕೊಂಡಿದ್ದೆ, ಬಟ್ ಅದು ಉದುರೋಯಿತು, ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೇನೆ ಅದನ್ನು. ಪೂಜೆ ಆಗಲೇ ನಡೀತಾ ಇದೆ ಕೆಳಗಡೆ, ನಾನು ಸ್ವಲ್ಪ ರೆಡಿ ಆಗೋದು ಲೇಟ್ ಆಯಿತು. ಈಗ ನಾನು ಹೊರಡ್ತೀನಿ ಆ್ಯಂಡ್ ಅಲ್ಲಿ ಪೂಜೆಗೆ ಅಟೆಂಡ್ ಆಗ್ತೀನಿ. ಆಯು ಆ್ಯಂಡ್ ಅವರು ಆಗಲೇ ಹೋಗಿದ್ದಾರೆ, ನನಗೆ ಹೋಗ್ತೀನಿ. ಆ್ಯಂಡ್ ಇದು ಪಿಂಕ್ ಕಲರ್ ಸ್ಯಾರಿ. ಓಕೆ, ಸೊ ಬನ್ನಿ. ನಾನು ಕೆಳಗಡೆ ಹೋಗೋ ಅಷ್ಟೊತ್ತಿಗೆ ಆಗಲೇ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು. ಸೊ ಜಸ್ಟ್ ನಾನು ಹೀಗೆ ಅದನ್ನು ಅಲ್ಲಿ ಕೂತ್ಕೊಂಡು ಆಮೇಲೆ ಮಮ್ಮಿ ಏನು ಮಾಡ್ತಿದ್ದಾರೆ ಅಂತ ನೋಡಿದೆ. ಸೊ ಇಲ್ಲಿ ಸಜ್ಜಿಗೆ ಮಾಡ್ತಾರಲ್ಲ ಪ್ರಸಾದ, ಅದನ್ನು ರೆಡಿ ಮಾಡ್ತಾಯಿದ್ರು. ಪೌರಾಣಿಕರಾದ ಸೂತ ಮಹರ್ಷಿಯನ್ನು ನೋಡಿ ಕೇಳುವಂತವರಾದರು ಎಲೆ ಮುಂದುವರಿಯರೆ ಯಾವ ಅದ್ಭುತ ಲುಕಿಂಗ್ ವೆರಿ ವೆರಿ ಬ್ಯೂಟಿಫುಲ್ ಯಾವ ಹಸ್ತಿನಿಂದ ಹಲೋ ಮಂತ್ರವನ್ನು ಕೇಳಲಾಗೆ ಕೃಪೆಯಿಂದ ಹೇಳುವಂತವರಾಗಿರಲು ಈ ರೀತಿ ಡ್ಯಾಡಿನ ತುಂಬ ಮಿಸ್ ಮಾಡ್ಕೋತಾ ಇದ್ವಿ ಈ ಟೈಮಲ್ಲಿ. ನಾವು ಡ್ಯಾಡಿ ಇದ್ದಿದ್ರೆ ಇನ್ನೂ ತುಂಬ ನನಗೆ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಆಗ್ತಿತ್ತು ಪೂಜೆ. ಬಟ್ ಪೂಜಾರಿ ಪರವಾಗಿಲ್ಲ, ಗೃಹ ಪ್ರವೇಶ ಪೂಜೆ ಮಾಡ್ಕೋಬೋದು, ಅವರು ಖುಷಿ ಪಡ್ತಾರೆ. ಯಾಕಂದರೆ ಒಂದು ವರ್ಷದೊಳಗೆ ನೀವು ಈ ರೀತಿ ಮಾಡ್ಬೋದು, ಏನೇ ಪೂಜೆ ಆಗಲಿ ಅಥವಾ ಶುಭ ಕಾರ್ಯ ಆಗಲಿ. ದೊಡ್ಡವರು ಹಿರಿಯರು ಮೇಲಿಂದ ನೋಡಿ ಖುಷಿ ಪಡ್ತಾರೆ, ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಇಲ್ಲಿ ಗೃಹ ಪ್ರವೇಶ ಸಿಂಪಲಾಗಿ ಇಟ್ಕೊಂಡಿದ್ದೀವಿ. ಇಲ್ಲಿ ನೋಡಿ ಆಯು ಅವರ ಇಬ್ಬರು ದಾದಾಸ್ ಅಂದರೆ ಅಣ್ಣಂದರು ತೊಡೆ ಮೇಲೆ ಮಲ್ಕೊಂಡು ಆರಾಮಾಗಿ ರಾಜಿನ ಥರ ಹಾಲು ಕುಡಿತಾ ಇದ್ದಾನೆ. ಅಸ್ತು ಒಬ್ಬ ಮಿಸ್ಸಿಂಗ್, ಯಾಕಂದರೆ ಅಸ್ತು ಸ್ವಲ್ಪ ಹೊಟ್ಟೆ ಕೆಟ್ಟಿತ್ತು, ಅವನಿಗೆ ಅಷ್ಟೊಂದು ಹುಷಾರಿರಲಿಲ್ಲ, ಸೊ ಅವನು ಬರಲಿಲ್ಲ. ಬಟ್ ಆಮೇಲೆ ಅವನು ಜಾಯಿನ್ ಆದ. ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ಲಕ್ಷ್ಮೀ ರಮಣ ಗೋವಿಂದ ಇಂದಿರಾ ರಮಣ ಗೋವಿಂದ ರಮಾ ರಮಣ ಗೋವಿಂದ ಎಲ್ಲರೂ ಇಲ್ಲಿ ಅಣ್ಣ ಅತ್ತಿಗೆಗೆ ಗಿಫ್ಟ್ಸ್ ಕೊಡ್ತಾ ಇದ್ದೀವಿ ಪೂಜೆ ಆಗಿದ ನಂತರ. ಬಟ್ ಇಲ್ಲಿ ಅಂಶಿಗೆ ಒಂದು ಡಿಸಪಾಯಿಂಟ್ ಅಂದರೆ ಯಾರು ನನಗೆ ಕಾರ್ ಗಿಫ್ಟ್ ಕೊಡಲಿಲ್ಲ ಅಂತ, ಪಾಪ ಅದೊಂದು ಬೇಜಾರು ಮಾಡ್ಕೊಂಡಿದ್ದ. ಇಲ್ಲಿ ನೋಡಿ, ಇದು ನೈಟ್ ವ್ಯೂ ಮನೆದು.
ಆ ಗಾಳಿ ಕೂಡ ಬರ್ತಾ ಇದೆ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ, ಅದಕ್ಕೆ ಹೊರಗಡೆ ಹೋಗಿ ನಮ್ಗೆ ತೋರ್ಸಕ್ ಆಗ್ತಾ ಇಲ್ಲ. ಇಲ್ಲಿ ನೋಡಿ ಮಳೆ ಸಿಕ್ಕಾಪಟ್ಟೆ ಬರ್ತಿದೆ, ಗಾಳಿ ಸಿಕ್ಕಾಪಟ್ಟೆ ಇದೆ. ಗೃಹ ಪ್ರವೇಶ ಮುಗಿದ್ಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆನೆ ಜಾನ್ ಊರಿಗೆ ಹೊರಟುಬಿಟ್ರು ಡೆಲ್ಲಿಗೆ. ಅವ್ರ ಆ ಕಡೆ ಹೋದ್ಮೇಲೆ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಾನು ಮಮ್ಮಿ ಮನೆಗೆ ಈಗ ಹೊರಡ್ತಾ ಇದ್ದೀನಿ. ಸೊ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ, ಟಯರ್ಡ್ ಆಗಿದ್ವಿ. ಈಗ ನಾನು ಅಮ್ಮನ ಮನೆಗೆ ಬಂದಿದ್ದೀನಿ. ನನ್ನ ಲಗೇಜ್ ಎಲ್ಲ ಅಲ್ಲಿಂದ ಕಾರಿಂದ ಬರ್ತಾ ಇದೆ. ಇಷ್ಟೆಲ್ಲ ಲಗೇಜ್ ನಂದೇ, ಇದೆಲ್ಲವೂ ನಂದೇ ಲಗೇಜ್. ಎಷ್ಟು ತಗೊಂಬಂದಿದೀಯ ಅಂತೆಲ್ಲ ಕೇಳಿದ್ದಾರೆ. ನಮ್ಮ ಜೀಜು ಕೂಡ ತಗೊಂಡು ಹೆಲ್ಪ್ ಮಾಡ್ತಿದ್ದಾರೆ. ನಮ್ಮ ಬ್ರದರ್ಸ್ ಕೂಡ ನನ್ನ ಲಗೇಜ್ ಎಲ್ಲ ತಗೊಂಡು ಬರ್ತಾ ಇದ್ದಾರೆ. ಸೇ ಹಾಯ್. 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 ನಮ್ಮ ಅಣ್ಣನ ಮಗ ಅಂಶು. ವಾಟ್ ಇಸ್ ದಟ್? ಯಾ, ದಟ್ ಈಸ್ ಗೇಮ್. ಗೇಮಿಂಗ್. ಓಕೆ. ಸೊ ಲಗೇಜ್ ಎಲ್ಲ ಶಿಫ್ಟ್ ಆಗಲಿ, ಲಗೇಜ್ ಎಲ್ಲ ಒಳಗೆ ಬಂದಮೇಲೆ ಎಲ್ಲೆಲ್ಲಿ ಇಟ್ಕೋಬೇಕು ಅಂತೆಲ್ಲ ಇಟ್ಕೋತೀನಿ. ಸೊ ಈಗ ಒನ್ ಬೈ ಒನ್ ಮೊದಲು ಆಯಿಗೆ ನಾನು ಹಾಲು ಕಾಯಿಸ್ಬೇಕು. ಪಾಪ ಅವನಿಗೆ ಹಾಲು ಸರಿಯಾಗಿ ಕುಡಿದೇ ಇಲ್ಲ ಅವನು. ಮೊದಲು ಅವನಿಗೆ ಹಾಲು ಕಾಯಿಸ್ಬಿಡ್ತೀನಿ. ಹಾಂ ಹಾಂ, ಮಮ್ಮ ಇಸ್ ಹಿಯರ್. ಏನಂತೀಗ, ಯಾಕೆ ನಮ್ಮ ಜಾಗದಲ್ಲಿ ಏನು ಕಾರ್ ಇಟ್ಟಿದ್ರಂತೆ? ಆ್ಯಕ್ಚುಲಿ ನಮ್ಮ ಗಾಡಿ ಸ್ವಲ್ಪ ನಮ್ಮ ಡ್ಯಾಡಿಗೆ ಹೋದಾಗ್ಲಿಂದ ಕಾರ್ ನಾವು ಸೈಡಿಗೆ ಇರಲಿಲ್ಲ, ನಮ್ಮ ಕಾರ್ ಅದು ಸೇಲ್ ಮಾಡಿಬಿಟ್ವಿ. ಡ್ಯಾಡಿಗೋಸ್ಕರ ಈಕೋ ಕಾರ್ ಇಟ್ಕೊಂಡಿದ್ವಿ. ಆ ಜಾಗ ಈಗ ಸ್ವಲ್ಪ ಎಂಟಿ ಇದೆ ಅಂತ ಅಕ್ಕಪಕ್ಕದವರೆಲ್ಲರೂ ಬಂದು ಈ ಕಾರ್ ಪಾರ್ಕ್ ಮಾಡಿ ರೋಡ್ನೆಲ್ಲ ಬ್ಲಾಕ್ ಮಾಡ್ತಾ ಇದ್ದಾರೆ. ಸೊ ಬೇರೆ ಜನ ಬಂದು ನಮಗೆ ಬಂದು ಬೈತಿದ್ದಾರೆ, ನಿಮ್ಮ ಕಾರು ನಿಮ್ಮ ಕಾರಿಂದ ರೋಡ್ ಬ್ಲಾಕ್ ಆಗಿದೆ ಅಂತ. ಆ್ಯಕ್ಚುಲಿ ಅಥವಾ ಪಕ್ಕದ ಮನೆ ಕಾರ್. ಸೊ ಅದೇ ಹೇಳ್ತಾ ಇದ್ದೆ ಅಕ್ಕಂಗೆ. ಅವ್ರ ಕಾರ್ ತೆಗೆದ್ರ ಅಕ್ಕ? ಅಯ್ಯಯ್ಯೋ, ಹಿ ಇಸ್ ಟೇಕಿಂಗ್ ಎವ್ರಿಥಿಂಗ್. ಕ್ಲಾಸ್ ಈಗ ಆಶುದ್ ಆನ್ಲೈನ್ ಕ್ಲಾಸ್ ಇದೆ, ರಜಾ ಇತ್ತು, ಅಂದರೆ ಹಾಲಿಡೇ ತೊಗೊಂಡಿದ್ದ ನಿನ್ನೆವರೆಗೂ. ಈ ಬೆಳಗ್ಗೆ ಒಂದು ಕ್ಲಾಸ್ ಮಿಸ್ ಆಗಿದೆ ಅಂತ ಇನ್ನೊಂದು ಕ್ಲಾಸ್ ತೊಗೋತಾನೆ. ಆಯು ಅಂತೂ ಅವನಿಗೆ ಬಿಡೋಲ್ಲ ಕ್ಲಾಸ್ ತೊಗೊಳೋದಕ್ಕೆ. ಸೊ ಒಂದು ರೂಮಿಗೆ ಹೋಗಿ ಬಾಗಿಲು ಹಾಕ್ಕೊಂಡು ಈಗ ಕೂತ್ಕೋಬೇಕು. ಸರಿ, ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಈಗ ಸ್ವಲ್ಪ ನನ್ನ ಸಾಮಾನೆಲ್ಲ ಸ್ವಲ್ಪ ಸೆಟ್ಲ್ ಆಗಬೇಕು, ಎಲ್ಲೆಲ್ಲಿ ಇಡಬೇಕು ನೋಡಬೇಕು. ಆ್ಯಂಡ್ ಅಕ್ಕ ಅವಳ ಬಟ್ಟೆ ಅವಳ ಸಾಮಾನೆಲ್ಲ ಆಗಲೇ ಜೋಡಿಸ್ಕೊಂಡು ಇಟ್ಕೋತಾ ಇದ್ದಾಳೆ. ಅವ್ರದ್ದೇನು ಕಡಿಮೆನೆ ಇಲ್ಲಿದ್ದಾವಲ್ಲ, ಇದು ಎಲ್ಲವೂ ನಂದೇ, ಇದೆಲ್ಲ ಪೂರ್ತಿ ನಂದೇ. ಇನ್ನೊಂದು ನಾಲ್ಕೈದು ನಾಲ್ಕಲ್ಲ ಮೂರು ಟ್ರಾಲಿ ಇದೆ. ಸೊ ಅದು ಕೂಡ ಇನ್ನು ಬರ್ತಾ ಇದೆ, ಇಳಿಸ್ಕೋತಾ ಇದ್ದಾರೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೂ ಸಾಕಷ್ಟು ವ್ಲಾಗ್ಸ್ ಬರೋದಿದೆ, ಪ್ಲೀಸ್ ನೋಡಿ, ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಆ್ಯಂಡ್ ಲೈಕ್. ಬಾಯ್.